ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 8ನಲ್ಲಿ ಇರುವಂತಹ ಚಲುವೆಯರಲ್ಲಿ ತುಂಬಾ ಜನ ಮೆಚ್ಕೊಂಡಿರುವಂತಹ ಚಲುವೆಯ ಹೆಸರು ದಿವ್ಯಾ ಉರುಡುಗ ಅಂತಾನೆ ಹೇಳ್ಬೋದು. ದಿವ್ಯಾ ಉರುಡುಗ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅವರು ಹುಟ್ಟಿದ್ದಲ್ಲಿ ಅವ್ರು ಏನು ಸ್ಟಡಿ ಮಾಡಿದ್ದಾರೆ, ಯಾವೆಲ್ಲ ಸಿನಿಮಾ ಯಾವೆಲ್ಲ ಸೀರಿಯಲ್ ಮಾಡಿದ್ದಾರೆ, ಹಾಗೆ ಅವರ ಡೇಟ್ ಆಫ್ ಬರ್ತ್, ಅವರ ಹೈಟ್ ವೇಟ್, ಹಾಗೆ ಇವರ ಫ್ಯಾಮಿಲಿ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ನೋಡಬಹುದಾಗಿದೆ. ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಉರುಡುಗ ಅನ್ನುವಂತಹ ಹಳ್ಳಿನಲ್ಲಿ. ಅದರಿಂದಾಗಿನೇ ಇವರ ಹೆಸರಿನ ಮುಂದೆ ಉರುಡುಗ ಅಂತ ಸೇರಿಸಲಾಗಿದೆ ಅಂತಾನೆ ಹೇಳ್ಬೋದು. ಶಿವಮೊಗ್ಗ ತೀರ್ಥಹಳ್ಳಿನಲ್ಲಿ ಹುಟ್ಟಿರುವಂತಹ ಇವರು ಅಲ್ಲೇನೆ ಬೆಳೀತಾರೆ. 10th ತನಕನು ಕೂಡ ಅವರು ತೀರ್ಥಹಳ್ಳಿನಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದಾದ್ಮೇಲೆ ತಮ್ಮ ಮುಂದಿನ ಸ್ಟಡಿಗೋಸ್ಕರ ಅವರು ಸೌತ್ ಕೆನರಾ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮಂಗಳೂರಿಗೆ ಬರ್ತಾರೆ. ಇಲ್ಲಿ ಅವರು ತಮ್ಮ BSc ಗ್ರ್ಯಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಮಲ್ಟಿಮೀಡಿಯಾ ಅನ್ನುವಂತಹ ಒಂದು ಸಬ್ಜೆಕ್ಟ್ನಲ್ಲಿ. ತಮ್ಮ ಸ್ಟಡಿ ಎಲ್ಲವೂ ಕೂಡ ಕಂಪ್ಲೀಟ್ ಆದ್ಮೇಲೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದ್ದಾರೆ. ಇನ್ನು ಇವರ ಫ್ಯಾಮಿಲಿಯ ಬಗ್ಗೆ ನೋಡೋದಾದ್ರೆ, ಇವರ ತಂದೆಯ ಹೆಸರು ಮಂಜುನಾಥ್ ಅನ್ನೋದು, ತಾಯಿಯ ಹೆಸರು ಕುಸುಮ ಅನ್ನೋದಾಗಿದೆ. ಇವರಿಗೆ ಇಬ್ಬರು ತಮ್ಮಂದಿರು ಕೂಡ ಇದ್ದು ಅವರ ಹೆಸರು ದರ್ಶನ್ ಹಾಗೇ ದೀಪಕ್ ಅನ್ನೋದಾಗಿದೆ. ದಿವ್ಯಾ ಉರುಡುಗ ಅವರು ಆ್ಯಕ್ಟಿಂಗ್ ಫೀಲ್ಡಿಗೆ ಜಾಯ್ನ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತಲೇ ಹೇಳ್ಬೋದು. ಅವರು ತಮ್ಮ ಫೈನಲ್ ಇಯರ್ ಸ್ಟಡಿನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುವಾಗಲೇ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಂದು ಜಾಬ್ ಕೂಡ ಆಗಿರುತ್ತೆ, ಅದರ ಒಂದು ಟ್ರೈನಿಂಗಿಗೂ ಕೂಡ ಅವರು ಜಾಯ್ನ್ ಆಗಿರ್ತಾರೆ. ಆದರೆ ಅದೇ ಒಂದು ಸಮಯಕ್ಕೆ ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಬರುತ್ತೆ. ಇವರ ಒಂದು ಫೇಸ್ಬುಕ್ ಫೋಟೋನ ನೋಡಿ ಇವರನ್ನ ಸೆಲೆಕ್ಟ್ ಮಾಡಲಾಗಿರುತ್ತೆ, ನಿಮಗೆ ಒಂದು ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಗ್ತಾ ಇದೆ ನಮ್ಮ ಸೀರಿಯಲ್ನಲ್ಲಿ ಅಂತ ಹೇಳಿ ಇವರಿಗೆ ಹೇಳಿದಾಗ ಅವರು ಆ ಒಂದು ವಿಷಯನ ಮನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮನೆಯಲ್ಲೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಇದರಿಂದಾಗಿಯೇ ಅವರು ತಮ್ಮ ಒಂದು ಟ್ರೈನಿಂಗನ್ನು ಅರ್ಧಕ್ಕೇ ಬಿಟ್ಟು ಈ ಒಂದು ಸೀರಿಯಲ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿಂದಲೇ ಅವರ ಆ್ಯಕ್ಟಿಂಗ್ ಕರಿಯರ್ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇವರ ಮೊದಲ ಸೀರಿಯಲ್ ಚಿಟ್ಟೆ ಹೆಜ್ಜೆ ಅನ್ನುವಂತಹ ಸೀರಿಯಲ್ ಆಗಿತ್ತು. ಇದಾದಮೇಲೂ ಕೂಡ ಹಲವಾರು ಶೋಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಅಂಬಾರಿ ಆಗಿರ್ಬೋದು, ಖುಷಿ ಆಗಿರ್ಬೋದು, ಓಂ ಶಕ್ತಿ ಓಂ ಶಾಂತಿ ಆಗಿರ್ಬೋದು, ಇದನ್ನು ಬಿಟ್ಟು ಕೂಡ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿರುವಂತಹ ಇವರು ಡೆಬ್ಯೂಟ್ ಮಾಡಿದ್ದು ಹುಲಿರಾಯ ಅನ್ನುವಂತಹ ಸಿನಿಮಾದ ಮೂಲಕ. ಇದಾದ ಮೇಲೆ ಫೇಸ್ ಟು ಫೇಸ್, ರಾಂಚಿ, ಜೋರು, ವಿಹಾಸ್ತ, ಬೆಂಗಳೂರು ಇತ್ಯಾದಿ, ಗಿರ್ಕಿ, ಈ ರೀತಿಯಾಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂತಹ ಇವರು ಇದೀಗ ಬಿಗ್ ಬಾಸ್ನಲ್ಲಿ ಸಖತ್ತಾಗಿ ಶೈನ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನಿವರ ಡೇಟ್ ಆಫ್ ಬರ್ತ್, ಹಾಗೆಯೇ ವಯಸ್ಸು ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ, ಇವರ ಡೇಟ್ ಆಫ್ ಬರ್ತ್ January 16, 1990 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 31 ವರ್ಷ ವಯಸ್ಸಾಗುತ್ತೆ. ಇನ್ನು ಇವರ ಹೈಟ್ ಆ್ಯಂಡ್ ವೇಟನ್ನು ನೋಡೋದಾದರೆ, ಇವರ ಹೈಟ್ 167 ಸೆಂಟಿಮೀಟರ್, ಹಾಗೆಯೇ ವೇಟ್ 60 kg ಅರೌಂಡ್ ಅಂತ ಹೇಳಲಾಗ್ತಾ ಇದೆ. ಇವರು ಒಂದು ಕಾರನ್ನು ಕೂಡ ಹೊಂದಿದ್ದು ಹುಂಡೆ ವೆನ್ನು ಕಾರನ್ನು ಇವರು ಹೊಂದಿದ್ದಾರೆ. ಅನಿಮಲ್ ಲವರ್ ಕೂಡ ಆಗಿರುವಂತಹ ಇವರ ಬಗ್ಗೆ ಇದಿಷ್ಟು ಕಿರು ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕೂಡ ಬಾಯ್.